ಅದ ಯಾವ ಸೀಮೆ ಗಣಸೆ ಅವನು ಅಂತ ನಾಟಿ ಔಷಧಿನೇ ನಾಟಲಿಲ್ಲ ಅವನಿಗೆ ಛೆ ಹಾಗಾದ್ರೆ ನನ್ನ ಜೀವನ ಅಷ್ಟೇ ಏನಮ್ಮ ಸಂಸಾರ ಸುಖ ಇಲ್ಲದೆ ಮಕ್ಕಳು ಮರಿ ಇಲ್ಲದೆ ಇರೋ ಬರಡು ಬಾಳೆ ನಮ್ಮ ನಂದು ಧೈರ್ಯ ಕೆಡಬೇಡ ರಾಗಿಣಿ ನಾಟಿ ಔಷಧಿನೇ ನಾಟಲಿಲ್ಲ ಅಂದಮೇಲೆ ಅವನು ಹೈಬ್ರಿಡ್ ಹುಂಜನೇ ಇರಬೇಕು ಅದಕ್ಕೆ ಸ್ಟ್ರಾಂಗ್ ಆಗಿರೋ ಇಂಗ್ಲಿಷ್ ಮದ್ದೆ ಕೊಡಬೇಕು ಆಯ್ತು ಏನಾದರೂ ಮಾಡ್ಕೊ ಪುಟ್ಟಿನ ನಾನು ಹೋಗಿ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಟೈಮ್ ಆಯ್ತು ನೀ ಹೋಗ ಬಾ ಅಷ್ಟರಲ್ ನಾನು ಆ ಇಂಗ್ಲಿಷ್ ಮದ್ದು ರೆಡಿ ಮಾಡಿರ್ತೀನಿ ರೆಡಿ ಮಾಡ್ತೀಯಾ ಮಾಡು ಮಾಡು ನೀನು ಇಂಗ್ಲಿಷ್ ಮದ್ದು ರೆಡಿ ಮಾಡಿದ್ರೆ ನಾನು ಚೈನಾ ಮದ್ದು ರೆಡಿ ಮಾಡ್ತೀನಿ ಅದನ್ನ ಕುಡಿದ್ರೆ ಅವನ ಹೆಸರಿಗೆ ಮಾತ್ರ ಗಂಟು ಮತ್ತೆ ಇನ್ನೇನಕ್ಕೂ ಲಾಯಕ್ಕಿಲ್ಲ ಇನ್ನು ಹಿಂದೆ ಟಾಕದ್ರಲ್ಲ ಅರ್ಥನೇ ಇಲ್ಲ ಒಳ್ಳೆ ಡಾಕ್ಟರ್ ಗೆ ಭೇಟಿ ಆಗ್ತೀನಿ ನನ್ನ ಎಲ್ಲ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊತೀನಿ ಎಸ್ ಡಾಕ್ಟರ್ ನಾನು ಟೆನ್ಷನ್ ಅಲ್ಲಿ ಮೆಂಟಲ್ ಆಗಿ ಬಿಟ್ಟಿದ್ದೀನಿ ಐ ನೀಡ್ ಆನ್ ಅರ್ಜೆಂಟ್ ಅಪಾಯಿಂಟ್ಮೆಂಟ್ ಓಕೆ ಡಾಕ್ಟರ್ ಓಕೆ ಡಾಕ್ಟರ್ ಓಕೆ ಓಕೆ ಓ ಡಾಕ್ಟರ್ ಗೆ ಫೋನ್ ಮಾಡಿದ್ರಾ ಅಳಿ ಅಂದ್ರೆ ಏನಾದರೂ ಪ್ರಾಬ್ಲಮಾ ಪ್ರಾಬ್ಲಮಾ ನನಗ ಐ ಆಮ್ ಸಿಂಹ ನರಸಿಂಹ ಪಂಜಾಬಿ ಛೋಡಿದ್ರೆ ಪಂಚಿಂಗ್ ಸಿಂಹ ಹಾ ಸಿಂಹನು ಒಂದಸಲ ಮೆಂಟಲ್ ಆಗಿ ಬಿಡ್ತೀಯಾ ಅಂದ್ರೆ ಹುಷಾರಾಗಿರಬೇಕು ತಗೊಳ್ಳಿ ಹಾಲು ಕುಡಿ ಅಯ್ಯೋ ಬೇಡತೆ ಬೇಡ ಚೆನ್ನಾಗಿ ಬಾದಾಮಿ ಅರೆದು ಹಾಕಿದ್ದೀನಿ ಟೆನ್ಷನ್ ಕಡಿಮೆ ಆಗುತ್ತೆ ಕುಡಿರಿ ಅಳಿ ಅಂದ್ರೆ ಅತ್ತೆ ನನಗೆ ಒಂದ ರೀತಿ ವಾಂತಿ ಬರೋಂಗ ಆಗ್ತಾ ಇದೆ ನೀವು ಒಂದು ಕೆಲಸ ಮಾಡಿ ತಣ್ಣಗಿರೋ ನೀರಲ್ಲಿ ಸ್ವಲ್ಪ ಲಿಂಬೆಹಣ್ಣು ಹಿಡ್ಕೊಂಡು ಬಂದ್ಬಿಡಿ ಸಾಕು ಸರಿ ಅಳಿ ಅಂದ್ರೆ ಹಾಲಲ್ಲಿ ಮಿಸ್ ಆದ್ರೆ ಏನಂತೆ ತಣ್ಣೀರಲ್ಲಿ ತಂಡ ಮಾಡ್ಬಿಡ್ತೀನಿ ನಿನ್ನ ಗಂಗಾಜಲ ದಾಹವನ್ನು ಬತ್ತಿಸೋ ಔಷಧಿ ಅತ್ತೆ ಹೌದು 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 ಎಂತ ದಾಹನ ಬತ್ತಿಸ್ಬಿಡುತ್ತೆ ಕುಡಿರಿ ಅಲ್ಲಿಂದ್ರೆ ಅಯ್ಯೋ ಪುಟಿ ಪುಟಿ ಏನಾಯ್ತಮ್ಮ ಏನಾಯ್ತು ನೋಡಿ ನಿಮ್ಮ ಮೊಮ್ಮಗಳು ಲಾರಿ ಕೆಳಗಡೆ ಬಿದ್ದ್ಬಿಡ್ತಾ ಇದ್ಲು ಜಸ್ಟ್ ಮಿಸ್ ಆದ್ಲು ಮಗುನ್ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ಲಲ್ಲ ಇವಳು ಮಲ್ತಾಯಿ ಅವಳಲ್ಲಿ ಕತ್ತೆ ಕಾಯಕ್ಕೆ ಹೋಗಿದ್ಲ ಅಯ್ಯೋ ಬಿಡ್ತು ಅನ್ನಿ ತನ್ನ ಜೀವದ ಮೇಲೆ ಆಸೆ ಬಿಟ್ಟು ರಾಗಿಣಿ ನಿಮ್ಮ ಮೊಮ್ಮಗಳನ್ನ ಕಾಪಾಡಿದಾಳೆ ಗೊತ್ತಾ ಇಲ್ಲ ಅಂದಿದ್ರೆ ನಿಮ್ಮ ಮೊಮ್ಮಗಳ ಮುಖನ ನೀವು ನೋಡ್ತಾ ಇರ್ಲಿಲ್ಲ ಇವತ್ತು ಮಕ್ಕಳು ಜೀವ ತೆಗೆಯಕಂತಾನೆ ಬರ್ತಾರೆ ಆದ್ರೆ ನಮ್ಮ ಪುಟ್ಟಿ ಅದೃಷ್ಟ ನೋಡಿ ಇಲ್ಲಿ ಮಲ್ತಾಯಿನೇ ತಾಯಿಯಾಗಿ ಜೀವ ಉಳಿಸಿದಾಳೆ ಇದಕ್ಕಿಂತಲೂ ಮುಂಚೆ ಒಂದ್ಸಾರಿ ಕಾರ್ ಬಂದು ಗುದ್ಬಿಡ್ತಾ ಇತ್ತು ಆಗ್ಲೂ ಅವಳೆ ಕಾಪಾಡಿದ್ಲು ಹುಚ್ಚುಚ್ಚ ಓಡ್ತಿ ಅಂತ ಒಂದೆರಡು ಏಟು ಹಾಕಿದ್ಲು ಏನಾಯ್ತು ಪುಟ್ಟಿ ಯಾಕೆ ಕಲ್ತಿದ್ಯಾ ಚಿಕ್ಕಮ್ಮ ಹೊಡೆದ್ರು ನಿಜವಾಗ್ಲೂ ಪುಟ್ಟಿ ತುಂಬಾ ಅದೃಷ್ಟವಂತ್ಲು ಬರ್ತೀನಮ್ಮ ಆಯ್ತು ಬರ್ತೀನಿ ನಾನೆಂತ ತಪ್ಪು ಮಾಡ್ಬಿಟ್ಟೆ ಮಲ್ತಾ ಇಂದಿರ್ಲು ಒಳ್ಳೆಯವರಿರ್ತಾರೆ ಅಂತ ನಾನು ಯಾಕೆ ಅಂದ್ಕೊಳ್ಳಿಲ್ಲ ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡ್ತಿದ್ದೆ ಕೊನೆಗೂ ಆ ದೇವ್ರು ನನ್ನ ಕಣ್ ತರಿಸ್ಬಿಟ್ಟ ಡಾಕ್ಟರ್ ಈಗ ಹೇಗಿದ್ದಾಳೆ ರಾಗಿಣಿ ನಥಿಂಗ್ ಟು ವರಿ ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಾರಿಯೋಡ್ ಶಾಟ್ ನಲ್ಲಿ ಸ್ವಲ್ಪ ಪ್ರಜ್ಞೆ ತಪ್ಪಿತ್ತು ಈಗ ಅವಳನ್ನು ಕರ್ಕೊಂಡು ಹೋಗ್ಬೋದು ಓಕೆ ಈಗಲೇ ಮನೆ ಕರ್ಕೊಂಡು ಹೋಗ್ಬೋದು ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಕಾಗೆ ಕಣ್ಣು ಎಲ್ಲರ ಕಣ್ಣು ಸಿಡಿದೋಗ್ಲಿ ತಗೊಂಡು ಹೋಗು ದೊಡ್ಡಮ್ಮ ರಾಗಿಣಿ ನೋಡಮ್ಮ ಇನ್ಮೇಲೆ ಇವಳ ಸಂಪೂರ್ಣ ಜವಾಬ್ದಾರಿ ನಿಂದೇ ಅಮ್ಮ ಇಷ್ಟು ದಿನ ನೀನು ಮಲ್ತಾಯಿ ಅಂತ ತಪ್ಪು ತಿಳ್ಕೊಂಡಿದ್ದೆ ಆದ್ರೆ ಪುಟ್ಟಿಗೆ ನೀನೇ ನಿಜವಾದ ತಾಯಿ ಕಣಮ್ಮ ಇನ್ನು ನಿಶ್ಚಿಂತೆಯಿಂದ ನಾನು ಊರು ಹೋಗ್ಬೋದು ಕಾಲಲ್ಲಿ ಬರ್ದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀಯಾ ನಿನ್ನ ಕಾಲ ಮುರಿದಾಕ್ಬಿಡ್ತೀನಿ ಪೋಸ್ಟ್ ಅನ್ನು ಬರೆದು ಗೋಡೆ ಕಟ್ಟಿದ್ಯಾ ಇದೇ ಕಾಲಲ್ಲ ನೀನ್ ಬರ್ದಿದ್ದು ಕಾಲು ಪೀಸ್ ಪೀಸ್ ಪೀಸ್
ಅಷ್ಟೊತ್ತಿಂದ ಅರ್ಥ ಆಗ್ತಿಲ್ಲ, ನೀವಾದ್ರೂ ಕೇಳಿಯಣ. ಓಹೋ, ಹಾ, ಏನ್ ನಿಮ್ ಪ್ರಾಬ್ಲಮ್ ದುರಂತ ರಾವ್? ಓ ರಾಮ ರಾಮ, ನೀವ್ ಈ ವಯಸ್ಸಿನಲ್ಲಿ ನಮ್ಮ ಏರಿಯ ಹೆಂಗ್ಸ್ರ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡೋದಾ? ನೀವ್ ಹೇಳಿದ್ ಇವ್ರಿಗ ಇವ್ರಿಗೆ ಅಯ್ಯೋ ದೇವ್ರೇ, ನೀವ್ ಇಷ್ಟು ಒಳ್ಳೆ ಪತಿವ್ರತೆಯವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದಾ? ಏನೇನ ಇವ್ನ ಹೇಳ್ತಾ ಇರೋದು? ಅಮ್ಮ, ಅವನ್ ಹೇಳ್ದ ಇಲ್ಲಿರೋ ಹೆಂಗ್ಸ್ರಲ್ಲಿ ಯಾರ್ ನಡ್ತನೋ ಸರಿ ಇಲ್ಲಂತೆ, ನಿಮ್ಮಲ್ಲಿ ಯಾರು ಪತಿವ್ರತೆ ಇರಲಿಲ್ಲ ಅಂತೆ, ನೀವೆಲ್ಲ ನಡ್ತಕ್ಕಂತವರಂತೆ. ಬಿಡಿ ನೋಡಿ, ನಮ್ಮ ಯಜಮಾನ್ರಿ ಇವರು ತುಂಬಾ ಒಳ್ಳೆಯವರು, ನಾನು ಇವ್ರನ್ನ ಮನೆ ಕರ್ಕೊಂಡೋಗಿ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ಯಾವತ್ತೂ ಈ ತರ ಆಗಲ್ಲ. ಬನ್ರಿ ಬನ್ನಿ ನಿಧಾನ ಬನ್ನಿ, ನಾನು ಶಾಖ ಕೊಡ್ತೀನಿ, ಬನ್ನಿ ನಡಿ. ನೋವಾಗುತ್ತಾ? ಕಣ್ಣೀರಿದು ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಸತ್ಯ ಇದು ಅಂತಾರ ಸತ್ಯಮೂರ್ತಿ, ಇಷ್ಟು ದಿವಸ ನಾನು ಅಳತಾ ಇದ್ದೆ, ಈಗ ನನ್ನ ಕಾಮಿನಿ ಬಂದು ನನ್ನ ಕಣ್ಣು ತೆರೆಸಿದ್ಲು, ಈಗ ಅಳೋದನ್ನ ಬಿಟ್ಟು ನಗ್ತಾ ಇದ್ದೀನಿ. ಅಳೋದೇನಿದ್ರು ಇನ್ಮೇಲೆ ನಿಮ್ದು. ನಮ್ಗೆ ನಂದಿ ಇಳ್ಸಕ್ ಲೇಟ್ ಆಗುತ್ತೆ, ಹೋಗೋಣ. ಅಮ್ಮ, ಇದ್ರಿಂದ ಏನು ತೊಂದ್ರೆ ಆಗೋದಿಲ್ಲ ತಾನೆ? ಅಯ್ಯೋ, ಏನು ಆಗೋದಿಲ್ವೇ? ಅಲ್ಲ, ನಂಗೆ ಯಾಕೋ ಭಯ ಆಗ್ತಾ ಇದೆ ಅಮ್ಮ. ಭಯ ಯಾಕೆ ಪಡ್ತೀಯ? ಎಲ್ಲ ಅಳಿ ಅಂದ್ರೆ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಿರೋದು. ಏನು ಒಳ್ಳೇದು ಏನು? ಹೋಗು, ನಿನ್ ಗಂಡನ್ ಕೊಡು. ಸರಿಮಾ. ಆಮೇಲೆ ಕುಡಿತೀನಿ, ನಿಂದಿದ್ಲ ಅರ್ಧ ಕುಡಿದ್ಬಿಡು. ನಂಗ್ ಜ್ಯೂಸ್ ಬೇಡ ಮಾವ, ನಂಗ್ ಜ್ಯೂಸ್ ಸೇರಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ, ನೀನ್ ಜ್ಯೂಸ್ ಕುಡಿತೀಯ, ಆದ್ರೆ ಈ ಜ್ಯೂಸ್ ಕುಡಿಯೋದಿಲ್ಲ, ಯಾಕಂದ್ರೆ ಇದ್ರ ಔಷಧಿ ಮಿಕ್ಸ್ ಮಾಡಿದಿರ. ಹೇಳು, ಏನ್ ಮಿಕ್ಸ್ ಮಾಡಿದಿರ? ವಯಾಗ್ರ. ನಾನೇ ಒಂದ್ ವಯಾಗ್ರ? ನನ್ಗೆ ವಯಾಗ್ರನ? ಹೇಳು, ಯಾರ ಐಡಿಯಾ ಕೊಟ್ರು ನಿಂಗೆ? ನಮ್ಮಮ್ಮ. ಏನಾಯ್ತು ಅಳಿಯಂದ್ರೆ? ಏನಂತ ತಿಳ್ಕೊಂಡಿದ್ರಿ ನೀವು ನನ್ನನ್ನ? ಅಳಿಯಂದ್ರೆ ಅದೇ ಊರ್ನವ್ರಿಗೆಲ್ಲ ಗೊತ್ತಾಗದೆ ಇರ್ಲಿ ಅಂತ. ಏನ್ ಗೊತ್ತಾಗದೆ ಇರ್ಲಿ ಅಂತ? ಅದೇ ಆ ದುರಂತ ಬರಿತಾ ಇದ್ರಲ್ಲ, ನೀವು ಗಂಡ್ಸೆ ಅಲ್ಲ ಅಂತ.